ಅಭಿನಂದನ್ ಬಿಡುಗಡೆಯಾಗಿ ಇಡೀ ದೇಶ ಸಂಭ್ರಮಾಚರಣೆ ಆಚರಿಸಿದೆ. ಈ ವಿಷಯದಲ್ಲಿ ಯಾರೇ ರಾಜಕಾರಣ ಮಾಡಿದರೂ ತಪ್ಪು, ಯಾರೇ ಮುಖಂಡರಾಗಲಿ ಯಾವ ಪಕ್ಷದವರಾಗಲಿ ಈ ರೀತಿ ವಿಚಾರ ಬಂದಾಗ ರಾಜಕಾರಣ ಬೆರೆಸುವುದು ಯಾರಿಗೂ ಗೌರವವಲ್ಲ ಎಂದು ನಾಗಮಂಗಲ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಸಚಿವ ಚೆಲುವರಾಯ ಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಅಭಿನಂದನ್ ಅಲ್ಲಿ ಹೋಗಿ ಹಿಂಸೆ ಅನುಭವಿಸಿ ವಾಪಸ್ ಆಗಿದ್ದಾರೆ. ಇಡೀ ಪ್ರಪಂಚ, ವಿಶ್ವಸಂಸ್ಥೆ ಎಲ್ಲವೂ ಒಟ್ಟಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡದಿದ್ರೆ ಈ ಪ್ರಕ್ರಿಯೆ ಆಗುತ್ತಿತ್ತೋ ಇಲ್ವೋ? ಇಡೀ ಪ್ರಪಂಚದ ಎಲ್ಲ ದೇಶಗಳ ಸೂಚನೆಗೆ ಪಾಕಿಸ್ತಾನ ಬಿಡುಗಡೆಗೊಳಿಸಿದೆ. ಇದು ದೇಶಕ್ಕೆ ಸಿಕ್ಕ ಗೌರವ. ನಮ್ಮ ಪಕ್ಷ ಈ ಕ್ಷಣವನ್ನು ಸಂಭ್ರಮಿಸಿದೆ. ಯುದ್ಧದ ವಿಷಯದಲ್ಲಿ ಯಡಿಯೂರಪ್ಪ ರಾಜಕೀಯ ಬೆರೆಸಿದ ವಿಚಾರ ಕುರಿತು ಯಾರೇ ಮುಖಂಡರಾಗಲಿ ಯಾವ ಪಕ್ಷದವರೇ ಆಗಲಿ ಈ ರೀತಿ ವಿಚಾರ ಬಂದಾಗ ರಾಜಕಾರಣ ಬೆರೆಸುವುದು ಯಾರಿಗೂ ಗೌರವವಲ್ಲ. ಈ ರೀತಿ ಜನರಾಗಲಿ ರಾಜಕಾರಣಿಗಳಾಗಲಿ ಯೋಚಿಸಬಾರದು. ಇದೊಂದು ದೇಶದ ಒಗ್ಗಟ್ಟಿನ ಪ್ರಶ್ನೆ. ಯೋಧರು ಯಾವುದೇ ಒಂದು ಪಕ್ಷಕ್ಕೆ ಹೋರಾಟ ಮಾಡಲ್ಲ. ಮೋದಿ ಇರಬಹುದು, ಯಾರೇ ಇರಬಹುದು, ನಮಗಾಗಿ ಯೋಧರು ಪ್ರಾಣ ತ್ಯಾಗ ಮಾಡುತ್ತಾರೆ. ಯೋಧರ ತ್ಯಾಗಕ್ಕೂ ರಾಜಕಾರಣಕ್ಕೂ ಸಂಬಂಧವಿಲ್ಲ. ಈ ವಿಷಯದಲ್ಲಿ ಯಾರೇ ರಾಜಕಾರಣ ಮಾಡಿದರೂ ತಪ್ಪು ಎಂದು ತಿಳಿಸಿದರು. ಯಾವುದೇ ಒಬ್ಬ ಲೀಡರ್ ಇಂಥ ವಿಚಾರ ಬಂದಾಗ ನಾವು ರಾಜಕಾರಣನ ಅಲ್ಲಿ ಬೆರೆಸ್ತಕ್ಕಂಥದ್ದು ಯಾರಿಗೂ ಗೌರವ. ಜನನೂ ಯೋಚನೆ ಮಾಡಬಾರ್ದು, ರಾಜಕಾರಣಿಗಳು ಯೋಚನೆ ಮಾಡಬಾರ್ದು. ಇದೊಂದು ದೇಶದ ಒಗ್ಗಟ್ಟಿನ ಪ್ರಶ್ನೆ. ದೇಶದ ಮುಂದಿನ ಪ್ರತಿಯೊಬ್ಬ, ಈಗ ಅಲ್ಲಿ ಯೋಧರು ಹೋರಾಟ ಮಾಡ್ತಕ್ಕಂಥವ್ರು ಯಾವುದೇ ಒಂದು ಪಕ್ಷಕ್ಕೆ ಅಲ್ಲ, ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರ ಅವತ್ತಿನ ಪ್ರಕ್ರಿಯೆಯನ್ನು ಮಾಡಬೇಕಾದದ್ದು ಆ ಸರ್ಕಾರದ ಕರ್ತವ್ಯ ಆಗ್ತದೆ. ಬಟ್ ಯೋಧರು ಇವತ್ತು ಮೋದಿ ಇರ್ತಾರೆ, ನಾಳೆ ಇನ್ನೊಬ್ಬರು ಇರ್ತಾರೆ, ಅವರು ಪ್ರಾಣ ತ್ಯಾಗವನ್ನು ಮಾಡಿ ಈ ದೇಶದ ರಕ್ಷಣೆಗೋಸ್ಕರ ಹೋರಾಟ ಮಾಡ್ತಾರೆ. ಅದರಿಂದ ಈ ಇನ್ಸಿಡೆಂಟ್ಗೂ, ಚುನಾವಣೆಗೂ, ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಯಾರು ಮಾತಾಡಿದ್ರೂ ತಪ್ಪು, ಮಾತಾಡಬಾರ್ದು.